ಚಾನಲ್ ಸಿಂಪ್ಲಿ ನಿಮ್ಮ ಚೈತ್ರ ಶರತ್ ನಾನಿವತ್ತು ಜಾಪನೀಸ್ ಅವರ ಸ್ಕಿನ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ಅಕ್ಕಿ ಸೊ ನಾನಿವತ್ತು ಅನ್ ಆ ಒಂದು ಅಕ್ಕಿ ಹಿಟ್ನಲ್ಲಿ ನಾನಿವತ್ತೊಂದು ನಿಮ್ಮ ಟ್ಯಾನ್ನ ಹಾಗೆ ನಿಮ್ಮ ರಿಂಕಲ್ಸ್ನ ರಿಮೂವ್ ಮಾಡೋದಕ್ಕೆ ಒಂದು ರೆಮಿಡಿನೇ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಇದು ರೆಮಿಡಿ ಆ್ಯಂಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇದನ್ನು ನೀವು ಒಂದ್ಸಲಿ ಯೂಸ್ ಮಾಡಿದ್ದೀರಾ ಅಂತಂದ್ರೆ ಸಾಕು ಈ ರೆಮಿಡಿ ಅನ್ನೋದು ನಿಮಗೆ ಒನ್ ಟೈಮ್ಗೆ ನಿಮಗೆ ಡಿಫ್ರೆನ್ಸ್ ಅನ್ನೋದು ಕಾಣಿಸುತ್ತೆ ಈ ರೆಮಿಡಿಯಿಂದ ಸೊ ಇನ್ಯಾಗ್ ತಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸೊ ನಾನಿಲ್ಲಿ ಒಂದು ಬೌಲನ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಪೇಸ್ಗೆ ಅಷ್ಟೇ ಆ್ಯಡ್ ನೀವು ಫುಲ್ ಬಾಡಿಗೂ ಸಹ ಇದನ್ನು ಅಪ್ಲೈ ಮಾಡ್ಕೋಬೋದು ಸೊ ಪೇಸ್ಗಾದರೆ ನಮಗೆ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸರಿ ಹೋಗುತ್ತೆ ಸೊ ಅಕ್ಕಿ ಹಿಟ್ಟು ಜಾಪನೀಸ್ ಅವರ ಸ್ಕಿನ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಟಮಿನ್ ಬಿ ಇರುತ್ತೆ ಸೊ ಇದು ನಮ್ಮ ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ಸ್ಕಿನ್ನ ಕ್ಲಿಯರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅದರ ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ ಮೇಲೆ ಇರುವಂಥ ಟ್ಯಾನ್ನ ರಿಮೋವ್ ಮಾಡೋದಕ್ಕೂ ಸಹ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ಸೊ ಇದರಿಂದ ನಮ್ಮ ಬ್ಲ್ಯಾಕೇರ್ಸ್ ವೈಟೇಡ್ಸ್ ಅನ್ನೋದು ಕಡ ರಿಮೋವ್ ಆಗೋದಕ್ಕೆ ಅಕ್ಕಿ ಇಟ್ಟು ಅನ್ನೋದು ಈಸಿಯಾಗಿ ನಮಗೆ ಕೆಲಸ ಮಾಡುತ್ತೆ ಅಷ್ಟೇ ಅಲ್ದಿರ ನೀವು ಇದನ್ನು ಬೇಕು ಅಂತಂದರೆ ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಮನೆಯಲ್ಲೂ ಸಹ ಅಕ್ಕಿ ಹಿಟ್ಟನ್ನ ನೀವು ಮಾಡಿ ಇಟ್ಕೋಬೋದು ಸೊ ನಾನಿಲ್ಲಿ ಅಕ್ಕಿ ಅಕ್ಕಿಟ್ಟು ಆದಮೇಲೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ವೈಲ್ಡ್ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಆಯಿಲ್ ಟರ್ಮರಿಕ್ ಪೌಡರ್ ಬೇಕಂದ್ರೂ ಹಾಕ್ಕೊಬೋದು ಇಲ್ಲ ಅಂತಂದರೆ ನಿಮಗೆ ಕಿಚನಲ್ಲಿ ಸಿಗುವಂಥ ಟರ್ಮರಿಕ್ ಪೌಡರ್ ಆದ್ರೂ ಪರವಾಗಿಲ್ಲ ಸೊ ಯಾವುದಾದ್ರೂ ಟರ್ಮರಿಕ್ನ ಯೂಸ್ ಮಾಡಿ ಸೊ ಟರ್ಮರಿಕ್ ಅನ್ನೋದು ನಮ್ಮ ಸ್ಕಿನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ದಿರ ನಮ್ಮ ಸ್ಕಿನ್ ಮೇಲೆ ಇರುವಂಥ ಟ್ಯಾನ್ನ ರಿಮೋವ್ ಮಾಡೋದಕ್ಕೂ ಸಹ ಇದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಅಷ್ಟರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ ಮೇಲೆ ಇರುವಂಥ ಯಾವುದೇ ಥರ ಕಲೆನೂ ಸಹ ಇದು ರಿಮೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ನಾನು ನೆಕ್ಸ್ಟ್ ಬಂದು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸಿಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ವಿಟಮಿನ್ ಇ ಕ್ಯಾಪ್ಸುಲ್ಸ್ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ವಿಟಮಿನ್ ಇ ಕ್ಯಾಪ್ಸಿಲ್ಸ್ನ ನಮ್ಮ ಸ್ಕಿನ್ ಮೇಲೆ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡ್ರೂ ನಮ್ಮ ಸ್ಕಿನ್ ನಾನು ಅದು ಗ್ಲೋಯಿಂಗಾಗಿ ಆ್ಯಂಡ್ ಆಗಿ ಬರೋದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ಸ್ ಅನ್ನೋದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ದಿರ ವಿಟಮಿನ್ ಸಿ ಕ್ಯಾಪ್ಸಲ್ಸ್ನ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಸೆಲೆಬ್ರಿಟೀಸ್ ಸಹ ವಿಟಮಿನ್ ಇ ಸಿರ ಸಿರಪ್ನ ಕ್ಯಾಪ್ಸಲ್ಸ್ನ ಯೂಸ್ ಮಾಡ್ತಾರೆ ಸೊ ನೀವು ಸಿರಪ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಕ್ಯಾಪ್ಸಲ್ಸ್ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸಲ್ಸ್ನ ತಗೊಂಡು ಹಾಕ್ಕೊಂಡಿದ್ದೀನಿ ಸೊ ಇಷ್ಟೇ ನಮಗೆ ಇಂಗ್ರೀಡಿಯೆಂಟ್ಸು ಸೊ ಇವು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸೊ ನಾವು ಹಾಕಿರೋ ವಿಟಮಿನ್ ಇ ಕ್ಯಾಪ್ಸಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಂದು ನಾವು ಇದಕ್ಕೆ ಹಾಲನ್ನ ಹಾಕೊತಾ ಇದ್ದೀವಿ ಹಸಿ ಹಾಲು ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಮಗೆ ಪೇಸ್ಟ್ ಕನ್ಸಿಸ್ಟೆಂಟಿಗೆ ಪೇಸ್ ಬ್ಯಾಕ್ ಕನ್ಸಿಸ್ಟೆಂಟಿಗೆ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಸಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮ ಪೇಸ್ಗೆ ಹಸಿ ಹಾಲು ಆಗಲ್ಲ ಅಂತಂದರೆ ನೀವು ಬೇಕು ಅಂತಂದರೆ ರೋಸ್ ವಾಟರ್ ಆಗಿರ್ಬೋದು ಇಲ್ಲ ಅಂತಂದರೆ ಆಲೂಗಡ್ಡೆ ಜ್ಯೂಸ್ ಆಗಿರ್ಬೋದು ಬಿಟ್ರೋಟ್ ಜ್ಯೂಸ್ ಆಗಿರ್ಬೋದು ಇಲ್ಲ ಅಂತಂದರೆ ಟೊಮೆಟೊ ಜ್ಯೂಸ್ನು ಸಹ ಯೂಸ್ ಮಾಡ್ಬೋದು ಸೊ ಹಾಲು ನಮ್ಮ ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಮಾಯ್ಶುರೈಸರ್ ಆಗಿ ಮಾಡೋದಕ್ಕೆ ನಮ್ಮ ಸ್ಕಿನ್ ಸ್ಮೂತ್ ಆಗೋದಕ್ಕೆ ಹಾಲು ಅನ್ನೋದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ಬಂದು ನೋಡ್ಬೋದು ನನ್ನ ಕೈ ಮೇಲೆ ತುಂಬ ಅಂದರೆ ತುಂಬ ಟ್ಯಾನ್ ಇದೆ ಸೊ ಇದನ್ನು ನಾವು ಒಂದು ವಾಶ್ಗೆ ಇದು ರಿಮೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ನೀವು ಈ ಪ್ಯಾಕ್ನ ನಿಮ್ಮ ಪೇಸ್ ಮೇಲೆ ನಿಮ್ಮ ಫೇಸ್ನ ವಾಶ್ ಮಾಡಿಕೊಂಡು ಕ್ಲೀನಾಗಿ ಯಾವುದೇ ಥರ ಮೇಕಪ್ ಇಲ್ಬಾರ್ದು ನಿಮ್ಮ ಫೇಸ್ ಮೇಲೆ ಸೊ ಮೇಕಪ್ ಇದ್ದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಪ್ಯಾಕೆ ಮೇಕಪ್ಗೆ ಹಟ್ಟಾಯಿತು ನಿಮಗೆ ಈ ರೆಮಿಡಿ ಬೆನಿಫಿಟ್ಸ್ ಅನ್ನೋದು ನಿಮ್ಮ ಪೇಸ್ಗೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಫೇಸ್ ವಾಶ್ ಮಾಡಿಕೊಂಡು ಈ ರೆಮಿಡಿ ಅನ್ನೋದು ನೀವು ಅಪ್ಲೈ ಮಾಡ್ಕೋಬೇಕು ಸೊ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ನೀವು ಈ ಥರ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಫೇಸ್ ಮೇಲೆ ಇರುವಂಥ ಬ್ಲ್ಯಾಕ್ ಏರ್ಸ್ ವೈಟ್ ಏರ್ಸ್ ರಿಮೂವ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಪ್ಯಾಕನ್ನು ನಾವು ಇದರಲ್ಲಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅಕ್ಕಿ ಹಿಟ್ಟಲ್ಲಿ ನಮಗೆ ವೈಟ್ ವೈಟೇಜ್ನ ಮಸಾಜ್ ಮಾಡ್ತಾ ಮಾಡ್ತಾ ಹೋಗೋದಕ್ಕೆ ಅಕ್ಕಿ ಹಿಟ್ಟು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಸೊ ಈ ಥರ ಒಂದು ಐದು ನಿಮಿಷ ಮಸಾಜ್ ಮಾಡಿದ್ದಾದಮೇಲೆ ಇದನ್ನು ಒಣಗೋದಕ್ಕೆ ಬಿಡಬೇಕು ಫುಲ್ ಇದು ಡ್ರೈ ಆಗಬೇಕು ಸೊ ನೋಡಿದ್ರಲ್ವ ಈಗ ಇದು ಡ್ರೈ ಆಗಿದೆ ಸೊ ಈಗ ನಾನು ಒಂದು ಯಾವ್ದ ಬಟ್ಟೆನ ತಗೊಂಡು ಇದನ್ನು ಹೊರಿಸ್ಕೊತಾ ಇದ್ದೀನಿ ಸೊ ನೀವು ಬೇಕು ಅಂತಂದರೆ ನಾರ್ಮಲ್ ವಾಟರಲ್ಲೂ ಸಹ ನೀವು ವಾಶ್ ಮಾಡ್ಕೋಬೋದು ಸೊ ಯಾವುದೇ ಥರ ಪೇ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ನೀವು ಯೂಸ್ ಮಾಡಬೇಡಿ ಸೊ ನೀವು ಯಾವುದೇ ಪ್ಯಾಕ್ನ ಯೂಸ್ ಮಾಡುವಾಗೂ ಅಷ್ಟೇ ಒಂದು ಫೈವ್ ಅವರ್ಸ್ವರೆಗೂ ಯಾವುದೇ ಥರ ಪೇಸ್ ಪ್ಯಾಕ್ ಆಗಲಿ ಫೇಸ್ ವಾಶ್ ಆಗಲಿ ಇಲ್ಲ ಅಂತಂದರೆ ಸೋಪ್ ಆಗಲಿ ಯೂಸ್ ಮಾಡಬೇಡಿ ಸೊ ನೀವು ಈ ಥರ ನೀವು ವಾಟರಲ್ಲಿ ವಾಶ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಮಕ್ಕ ಮಕ್ಕದ ಮೇಲೆ ಇರುವಂಥ ಟ್ಯಾನ್ ಆಗಿರ್ಬೋದು ಇಲ್ಲ ಅಂತಂದರೆ ರಿಂಕಲ್ಸ್ ಇರ್ಬೋದು ರಿಮೋವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಕ್ಕಿ ಇಟ್ಟು ಅನ್ನೋದು ಸೊ ನೋಡಿದ್ರಲ್ವಾ ಎಷ್ಟೊಂದು ರಿಮೋವ್ ಆಗಿದೆ ಟ್ಯಾನ್ ಅನ್ನೋದು ನನ್ನ ಕೈ ಮೇಲೆ ಫಸ್ಟ್ಗೂ ಹೀಗೂ ಅಂತ ಸೊ ಇದು ನಮಗೆ ಟ್ಯಾನ್ನ ರಿಂಕಲ್ಸ್ನ ಅಷ್ಟೇ ಅಲ್ದಿರ ಪಿಂಪಲ್ ಮಾಸ್ಕ್ಸ್ನ ರಿಮೂವ್ ಮಾಡೋದಕ್ಕೂ ಸಹ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ